ಮಾನ್ಯ ರಮೇಶ್ ಜಾರಕಿಹೊಳಿ ಅವರು ಅವರ ಒಂದು ನಡೆ ಹಲವಾರು ರೀತಿ ಚರ್ಚೆಗಳು ನಡೀತಾ ಇತ್ತು. ಕೆಲವು ಸಂದರ್ಭದಲ್ಲಿ ಅಸಮಾಧಾನವನ್ನು ಕೂಡ ಅವರು ತೋಡ್ಕೊಂಡಿದ್ರು. ನಾನು ಒಬ್ಬ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾದ ಮೇಲೆ ನನ್ನ ಜವಾಬ್ದಾರಿ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು. ನಾನು ದಿನನಿತ್ಯ ಮಾತನ್ನು ಹೇಳ್ತಾ ಇದ್ದೇನೆ. ಹಾಗಾಗಿ ಇವತ್ತು ಮಾನ್ಯ ರಮೇಶ್ ಜಾರಕಿಹೊಳಿ ಅವ್ರನ್ನ ಭೇಟಿ ಮಾಡಿ ಸುಮಾರು 30 ನಿಮಿಷಗಳ ಕಾಲ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇನೆ. ಅವರು ಕೆಲವು ವಿಚಾರಗಳು ಅವರ ನೋವುಗಳನ್ನು ಕೂಡ ತೋಡ್ಕೊಂಡಿದ್ದಾರೆ. ಜೊತೆ ಜೊತೆಗೆ ಅವರು ರಾಷ್ಟ್ರೀಯ ನಾಯಕರು, ವರಿಷ್ಠರು ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಇವತ್ತು ರಾಜ್ಯದ ಅಧ್ಯಕ್ಷ ನಿಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಹಾಗಾಗಿ ನಮ್ದೇನು ಪ್ರಶ್ನೆ ಇಲ್ಲ, ಎಲ್ಲ ಒಟ್ಟಿಗೆ ಸರಿ ಕೆಲಸ ಮಾಡ್ತೇವೆ. ನಮ್ಮ ಗುರಿ ಇರ್ತಕ್ಕಂಥದ್ದು ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸ್ತಕ್ಕಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಮುಂದಿನ ಲೋಕಸಭಾ ಚುನಾವಣೆ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು, ಒಟ್ಟಿಗೆ ಸರಿ ಕೆಲಸ ಮಾಡ್ತೇನೆ ಅನ್ನುವ ಭರವಸೆಯನ್ನು ಮಾನ್ಯ ರಮೇಶ್ ಜಾರಕಿಹೊಳಿ ಅವರು ನೀಡಿದ್ದಾರೆ. ಏನಕ್ಕೆ ಬೇಸರ ಆಗಿದೆ ಸರ್? ಸಣ್ಣ ಪುಟ್ಟ ವಿಚಾರಗಳಿದೆ, ನಾನು ಚರ್ಚೆ ಮಾಡಿದ್ದೇನೆ, ಅವರಿಗೆ ಸಮಾಧಾನ ಆಗೋ ರೀತಿಯಲ್ಲಿ ನಾನು ಚರ್ಚೆ ಮಾಡಿದ್ದೇನೆ. ಅವ್ರಿಗೂ ಕೂಡ ಸಮಾಧಾನ ಬಂದಿದೆ ಅಂತೇಳಿ, ಸಮಾಧಾನ ತಂದಿದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಅಲ್ಲ, ಈಗ ನೋವು ಅಂತ ಹೇಳಿದ್ರೆ ಅಶೋಕ್ ಅವ್ರನ್ನ ಆಯ್ಕೆ ಮಾಡಿದಕ್ಕೆ ನೋವಿತ್ತ, ವಿಜೇಂದ್ರ ರಾಜ್ಯಾಧ್ಯಕ್ಷರು ಮಾಡಿ ಕೆಲವು ಸಣ್ಣ ಪುಟ್ಟ ವಿಚಾರಗಳಿತ್ತು, ಅದನ್ನ ಚರ್ಚೆ ಮಾಡಿದ್ದೇನೆ ಅವ್ರ ಜೊತೆ. ಓಕೆ, ಇನ್ನೂ ಕೆಲವರು ಇದ್ದಾರೆ, ಈಗ ಲಿಂಬಾವಳಿ ಅವರು ಹೇಳಿದ್ದಾರೆ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವರಿಗೆಲ್ಲ ಅವಕಾಶ ಸಿಕ್ಕಿದೆ ಅನ್ನುವಂಥದ್ದು, ಅದು ಹೆಸರು ಬಿಟ್ಟು ಹೇಳಿಲ್ಲ, ಅದು ವಿಜೇಂದ್ರ ಅವರಿಗೂ ಅಶೋಕ್ ಅವರಿಗೆ ಅಂತ ಹೇಳುವಂಥದ್ದು. ಸೊ ಅಂಥವರಿಗೆ ಅವರು ಸಮಾಧಾನ ಮಾಡೋದಿರ್ಬೋದು. ಸೋಮಣ್ಣ ಅವರು ಹೇಳ್ತಾರೆ ಲಿಂಬಾವಳಿ ಹೇಳಿದ್ದು ಕೆಲವು ನನ್ನ ಸಹಮತ ಇದೆ ಅನ್ನುವಂಥದ್ದು, ಯಾವಾಗ ಮಾತಾಡ್ತೀರಿ ಅವ್ರ ಜೊತೆ? ಪಕ್ಷದ ಹಿರಿಯರು ಏನೇ ಹೇಳಿಕೆಯನ್ನು ಕೊಟ್ಟರು ಕೂಡ ಅದು ನಾನು ಗಂಭೀರವಾಗಿ ತೆಗೆದುಕೊಂಡು ಅವರೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತೇನೆ. ನಾನು ಮಾತ್ರ ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ಹೆಚ್ಚು ಮಾತನಾಡುವ ಬದಲಾಗಿ ಯಾರು ಏನೇ ಟೀಕೆಗಳನ್ನು ಮಾಡಿದ್ರು, ಏನೇ ವಿಚಾರಗಳನ್ನು ತಿಳಿಸಿದ್ರು ಸಹ ಅದನ್ನು ಅಪಾರ್ಥ ಮಾಡಿಕೊಳ್ಳದೇನೆ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು, ನಾನೊಬ್ಬ ರಾಜ್ಯದ ಅಧ್ಯಕ್ಷ, ನನ್ನ ಕೆಲಸ ಮಾತನಾಡಬೇಕು. ಆಗ ನನ್ನ ಕೆಲಸ, ನನ್ನ ಕಾರ್ಯವನ್ನು ಮಾಡಿದ್ರು ಮುಖೇನ ಒಬ್ಬ ಕಾರ್ಯಕರ್ತನಾಗಿ ಮತ್ತು ರಾಜ್ಯದ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡೋದ್ರ ಮೂಲಕ, ಸಂಘಟನೆಗೆ ಒತ್ತನ್ನು ಕೊಡೋದ್ರ ಮೂಲಕ, ಕಾರ್ಯಕರ್ತರಿಗೆ ಉತ್ಸಾಹವನ್ನು ತುಂಬೋದ್ರ ಮೂಲಕ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 28 ಸಂಸದರನ್ನು ದೆಹಲಿಗೆ ಕಳಿಸ್ಕೊಡೋದ್ರ ಮೂಲಕ ನಾನು ಕೆಲಸವನ್ನು ಮಾಡಿ ತೋರಿಸ್ತೇನೆ. ಎಲ್ಲರನ್ನೂ ಕೂಡ ಸಂತೋಷದಿಂದ ವಿಶ್ವಾಸ ತೆಗೆದುಕೊಂಡು ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಇದೆ, ರಾಷ್ಟ್ರೀಯ ನಾಯಕರು ತೀರ್ಮಾನವನ್ನು ಘೋಷಣೆ ಮಾಡಿದ್ದಾರೆ, ನಾನು ಜವಾಬ್ದಾರಿನ ವಹಿಸ್ಕೊಂಡಿದ್ದೇನೆ. ಅವರವ್ರ ಅಭಿಪ್ರಾಯ ಇರ್ತದೆ, ಅಭಿಪ್ರಾಯ ತಿಳಿಸ್ತಕ್ಕಂಥ ದಾಟಿಗಳು ಬೇರೆ ಬೇರೆ ವಿಭಿನ್ನವಾಗಿರ್ತದೆ. ಅದನ್ನು ತಪ್ಪಾಗಿ ನಾನಂತೂ ಅರ್ಥ ಹಚ್ಕೊಳ್ಳೋದಿಲ್ಲ. ಯಾರು ಏನು ಹೇಳಿದ್ರು ಕೂಡ ಅದನ್ನು ಆಶೀರ್ವಾದ ಅಂತ ಹೇಳಿ ಭಾವಿಸ್ಕೊಂಡು ಅವರೆಲ್ಲರನ್ನು ಕೂಡ ಮನವೊಲಿಸಿ ಅವರೆಲ್ಲರ ಸಹಕಾರದೊಂದಿಗೆ ನಾನು ಮುನ್ನಡೀತೇನೆ. ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ, ನಿಮ್ಮನ್ನು ವಿರೋಧ ಮಾಡಿದ್ರೆ ಮೋದಿ ಅವರನ್ನು ವಿರೋಧ ಮಾಡ್ದಂಗೆನಾ? ನೀವು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದೀರಿ, ನಾನು ಹೇಳಿರ್ತಕ್ಕಂಥದ್ದನ್ನು, ನಾನು ಹೇಳಿರ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ನನ್ನನ್ನು ಇವತ್ತು ವಿಜೇಂದ್ರನನ್ನು ರಾಜ್ಯದ ಅಧ್ಯಕ್ಷನಾಗಿ ಘೋಷಣೆ ಮಾಡಿರೋದು ಸನ್ಮಾನ್ಯ ಯಡಿಯೂರಪ್ಪನವರಲ್ಲ. ಇವತ್ತು ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಆಗಬೇಕು ಅಂತೇಳಿ ನಮ್ಮ ರಾಷ್ಟ್ರೀಯ ಎಲ್ಲ ಹಿರಿಯರು ವರಿಷ್ಠರಿಗೂ ತೀರ್ಮಾನ ಮಾಡಿರ್ತಾರೆ. ವರಿಷ್ಠರು ತೀರ್ಮಾನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಒಟ್ಟಾಗಿ ಒಂದಾಗಿ ಈ ದೇಶದ, ಈ ರಾಜ್ಯದ ಭವಿಷ್ಯ ದೃಷ್ಟಿಯಿಂದ ಮುಂದೆ ಹೋಗಬೇಕು ಅನ್ನೋ ಅರ್ಥದಲ್ಲಿ ನಾನು ಹೇಳಿದ್ದೇನೆ. ಧನ್ಯವಾದಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.